ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ಇವತ್ತಿನ ಪರ್ಫಾರ್ಮೆನ್ಸ್ ಜೊತೆಗೆ ಔಟ್ಸೈಡ್ ಇಂದ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಇಂದ ಕೆಲವೊಂದು ಪಾಸಿಟಿವ್ ನ್ಯೂಸ್ಗಳು ಬರ್ತಿದೆ, ಅದನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಪಾಸಿಟಿವ್ ನ್ಯೂಸ್ ಜೊತೆಗೆ ಕೆಲವೊಂದು ನೆಗೆಟಿವ್ ನ್ಯೂಸ್ ಕೂಡ ಇದೆ, ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ಗೆ ಸಿಹಿ ಕಹಿ ಎರಡು ಸುದ್ದಿಗಳಿದೆ, ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸೊ ಆಸ್ ಯೂಶುವಲ್ ಮೊದಲಿಗೆ ನಮ್ಮ ಮಾರ್ಕೆಟ್ನ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ, ನಿಫ್ಟಿ 40 ಪಾಯಿಂಟ್ಸ್ ಅಪ್ ಆಗಿದೆ ಅಥವಾ 0.24% ಗ್ಯಾಪ್ ಅಪ್ ಓಪನ್ ಆಯ್ತು. ಅದರ ನಂತರ ಡೌನ್ ಹೋಯ್ತು, ಮತ್ತೆ ರಿಕವರಿಯನ್ನ ಮಾಡಿ ಕೊನೆಗೆ ಆಲ್ಮೋಸ್ಟ್ ಅರೌಂಡ್ 2 ಗಂಟೆ 3 ಗಂಟೆ ಟೈಮಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಕಂಡು ಬಂತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಅದು ಕೂಡ ಸೇಮ್ 126 ಪಾಯಿಂಟ್ಸ್ ಅಪ್ ಆಗಿದೆ ಅಥವಾ 0.22%. ಸೊ ಅದರ ಚಾರ್ಟ್ ಕೂಡ ಸೇಮ್ ಚಾರ್ಟ್ ಇದೆ, ನೋಡಬಹುದು ಅದನ್ನು ಕೂಡ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆದಾಗ ಅಥವಾ ಓಪನ್ ಇರೋವಾಗ ಡೋ ಜೋನ್ಸ್ ನ ಫ್ಯೂಚರ್ ಟ್ರೇಡ್ ಆಗ್ತಾ ಇರುತ್ತೆ. ಸೊ ಅದನ್ನ ಒಂದ್ಸಲ ನಾವು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ನೀವಿಲ್ಲಿ ನೋಡಬಹುದು ಇವತ್ತು ತುಂಬಾ ಡೌನ್ ಆಗಿತ್ತು, ಅದರ ನಂತರ ಸ್ಟ್ರಾಂಗ್ ರಿಕವರಿ ಕೂಡ ಕಂಡು ಬಂದಿದೆ. ಹಾಗಾಗಿನೇ ಇವತ್ತು ನಮ್ಮ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿರುವಂತ ಸಾಧ್ಯತೆ ಇದೆ. ಹಾಗೆ ನಾವು ಗ್ಲೋಬಲ್ ಮಾರ್ಕೆಟ್ನ ಅಥವಾ ಯುರೋಪಿಯನ್ ಮಾರ್ಕೆಟ್ನ ಒಂದ್ಸಲ ನೋಡೋದಾದ್ರೆ, ನೋಡಬಹುದು ಎಲ್ಲ ಕಡೆ ಕೂಡ ಇವತ್ತು ಪಾಸಿಟಿವ್ಸ್ ಕಂಡು ಬರ್ತಾ ಇದೆ, ಎಲ್ಲ ಕೂಡ ಗ್ರೀನ್ ಅಲ್ಲಿ ಇದಾವೆ. ಕೆಲವೇ ಕೆಲವು ಮಾರ್ಕೆಟ್ಗಳು ಮಾರ್ಜಿನಲಿ ಸ್ವಲ್ಪ ಡೌನ್ ಇದಾವೆ, ಅದನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಕೂಡ ಗ್ರೀನ್ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಇವತ್ತು ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಇವುಗಳನ್ನ ನೋಡಿದ್ರೆ. ಸೊ ಮೊದಲಿಗೆ ಎಸ್ಪೆಷಲಿ ನಾವು ಇತ್ತೀಚೆಗೆ ತುಂಬಾ ನೋಡ್ಬೇಕಾಗಿರುವಂತ ಸ್ಟಾಕ್ ಗಳು ಅಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳು, ಯಾಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕ್ರೈಸಿಸ್ ಇರೋದ್ರಿಂದ. ಸೊ ನಾವು ನಮ್ಮ ನಿಫ್ಟಿ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ಇವತ್ತು ಅದು ಕೂಡ ಮಾರ್ಜಿನಲಿ ಅಪ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೀವಿಲ್ಲಿ ನೋಡಬಹುದು 35.95 ಪಾಯಿಂಟ್ಸ್ ಅಪ್ ಆಗಿದೆ, 0.09%. ತುಂಬಾ ಎಕ್ಸ್ಟ್ರೀಮ್ ಅಪ್ ಇಲ್ಲ ಅಥವಾ ಎಕ್ಸ್ಟ್ರೀಮ್ ಡೌನ್ ಇಲ್ಲ, ಆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಿಫ್ಟಿ ಬ್ಯಾಂಕ್. ಸೊ ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಗೆ ತುಂಬಾ ಹೆಚ್ಚಿನ ವೈಟೇಜ್ ಇರೋದ್ರಿಂದ ನಿಫ್ಟಿ ಅಲ್ಲಿ, ಸೊ ಯಾವಾಗ ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬರುತ್ತೋ ಆಗ ಆಟೋಮೆಟಿಕ್ ಆಗಿ ನಿಫ್ಟಿಯಲ್ಲೂ ಕೂಡ ರ್ಯಾಲಿ ಕಂಡು ಬರುತ್ತೆ. ಸೊ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್, ಅದಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಹಾಗೆ ನಾವು ನಿಫ್ಟಿ PSU ಬ್ಯಾಂಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು. ಇಲ್ಲಿ 9.25 ಪಾಯಿಂಟ್ಸ್ ಅಪ್ ಆಗಿದೆ ಅಥವಾ 0.26%. ಸೊ ಅದು ಕೂಡ ಮಾರ್ಜಿನಲಿ ಅಪ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಕೂಡ ಹಲವಾರು ಸ್ಟಾಕ್ ಗಳು ರೆಡ್ ಅಲ್ಲಿ ಇದಾವೆ, ನೋಡಬಹುದು. ಎಸ್ಪೆಷಲಿ ಬ್ಯಾಂಕಿಂಗ್ ಸ್ಟಾಕ್ ಗಳು, ಫೈನಾನ್ಷಿಯಲ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋ ಅಂತ ಸ್ಟಾಕ್ ಗಳು ತುಂಬಾ ಪ್ರೆಷರ್ ಅಲ್ಲಿ ಇರ್ತಾ ಇದ್ವು ಇತ್ತೀಚೆಗೆ. ಸೊ ಇವತ್ತು ಇದರಲ್ಲಿ ಸ್ವಲ್ಪ ಪಾಸಿಟಿವ್ಸ್ ಕಂಡು ಬಂದಿದೆ. ಅದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ, ನೀವಿಲ್ಲಿ ನೋಡಬಹುದು ಫಸ್ಟ್ ಸಿಟಿಜನ್ಸ್ ಇನ್ ಅಡ್ವಾನ್ಸ್ ಟಾಕ್ಸ್ ಟು ಬೈ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಸೋರ್ಸ್. ಹಾಗೆ ಇಲ್ಲಿ ಇನ್ನೊಂದು ನ್ಯೂಸ್ ಅನ್ನು ನೋಡಬಹುದು, ಫಸ್ಟ್ ಸಿಟಿಜನ್ಸ್ ಬ್ಯಾಂಕ್ ಟು ಬೈ ಆಲ್ ಡೆಪಾಸಿಟ್ಸ್ ಲೋನ್ಸ್ ಆಫ್ SVB ಸೇಸ್ FDIC. ಸೊ SVB ಅನ್ನ ಫಸ್ಟ್ ಸಿಟಿಜನ್ ಬ್ಯಾಂಕ್ ಅದರಲ್ಲೂ ಆಲ್ ಡೆಪಾಸಿಟ್ಸ್ ಮತ್ತೆ ಲೋನ್ಸ್ ಅನ್ನ ಬೈ ಮಾಡೋ ಅಂತ ಸಾಧ್ಯತೆ ಇದೆ ಅನ್ನೋ ಅಂತ ನ್ಯೂಸ್ ಬಂದಿದೆ ರಿಪೋರ್ಟ್ ನ ಮೂಲಕ. ಇದು ಇನ್ನು ಕನ್ಫರ್ಮೇಶನ್ ನ ಅಲ್ಲಿನ ಬ್ಯಾಂಕ್ ಗಳೇ ಕೊಡಬೇಕು, ಅಥವಾ ಏನು FDIC ಇದೆ ಅಥವಾ ಫೆಡರಲ್ ರಿಸರ್ವ್ ಇದೆ ಅವರೇ ಕೊಡಬೇಕಾಗುತ್ತೆ. ಬಟ್ ಇಲ್ಲಿವರೆಗೂ ನ್ಯೂಸ್ ಮೂಲಕ ಬಂದಿರೋ ಅಂತ ಸುದ್ದಿ ನೋಡಿದ್ರೆ, ಫಸ್ಟ್ ಸಿಟಿಜನ್ ಬ್ಯಾಂಕ್ SVB ಅನ್ನ ಅದರಲ್ಲೂ ಡೆಪಾಸಿಟ್ಸ್ ಲೋನ್ಸ್ ಎಲ್ಲಾನು ಕೂಡ ಬೈ ಮಾಡೋ ಅಂತ ಸಾಧ್ಯತೆ ಇದೆ, ಅದಕ್ಕೆ ಮಾತುಕತೆಗಳು ಕೂಡ ಆಡ್ತಾ ಇದೆ ಅನ್ನೋ ಅಂತ ಸುದ್ದಿಗಳು ಬಂದಿದೆ. ಸೊ ಅದನ್ನ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡಿರೋ ಅಂತ ಸಾಧ್ಯತೆ ಇದೆ. ಹಾಗೆ ನಾವ್ ಈಗಾಗಲೇ ಇತ್ತೀಚೆಗೆ ಕ್ರೆಡಿಟ್ ಸ್ವಿಸ್ ಅನ್ನ UBS ಗ್ರೂಪ್ ತಗೊಂಡಿರೋ ಅಂತ ನ್ಯೂಸ್ ಅನ್ನ ಈಗಾಗಲೇ ನೋಡಿದ್ವಿ ನಾವು ಇತ್ತೀಚೆಗೆ. ಹಾಗೆ ಅದರ ನಂತರ ಸಿಗ್ನೇಚರ್ ಬ್ಯಾಂಕ್, ಅದರ ಬಗ್ಗೆ ಕೂಡ ನಾವ್ ಈಗಾಗಲೇ ಸುದ್ದಿಯನ್ನ ನೋಡಿದ್ವಿ. ಸೊ ಇಂಥ ಕ್ರೈಸಿಸ್ ಸಮಯದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಹೇಗೆ ಸೇವ್ ಮಾಡಬೇಕು ಅನ್ನೋದನ್ನ ಅಲ್ಲಿನ ಅಂದ್ರೆ US ನ ಫೆಡರಲ್ ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಜೊತೆಗೆ ಫೆಡರಲ್ ರಿಸರ್ವ್ ಕೂಡ ಹಲವಾರು ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ. ಹಾಗೆ ಸಮಸ್ಯೆಯಲ್ಲಿರುವಂತಹ ಬ್ಯಾಂಕ್ ಗಳನ್ನ ಬೇರೆ ಬ್ಯಾಂಕ್ ಗಳು ಅಕ್ವೈರ್ ಮಾಡ್ಕೊಳ್ತಾ ಇದಾವೆ. ಸೊ ಆಬ್ವಿಯಸ್ಲಿ ಇದು ಕ್ರೈಸಿಸ್ ಅಲ್ಲಿ ಇರುವಂತಹ ಸಮಯದಲ್ಲಿ ಒಳ್ಳೆ ಸುದ್ದಿ ಆಗುತ್ತೆ. ಸೊ ಹಾಗಾಗಿ ಇದು ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ಕಂಡು ಬಂದಿರುವಂತ ಸಾಧ್ಯತೆ ಇದೆ. ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ನಾವೀಗ ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನ ನೋಡಿದ್ವಿ, ಅಂದ್ರೆ ಕಾಯಿನ್ ನ ಒಂದು ಭಾಗವನ್ನ ನೋಡಿದ್ವಿ. ಹಾಗೆ ಇನ್ನೊಂದು ಭಾಗವನ್ನು ಕೂಡ ನಾವು ನೋಡ್ಲೇಬೇಕಾಗುತ್ತೆ, ಯಾಕಂದ್ರೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ
ಬ್ಯಾಡ್ ನ್ಯೂಸ್ ಗಳು ಅಥವಾ ನೆಗೆಟಿವ್ ನ್ಯೂಸ್ ಗಳು ಮಾರ್ಕೆಟ್ ಗೆ. ಸೊ ಅವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯಕ್ಕೆ ಒಳ್ಳೆ ನ್ಯೂಸ್ ಗಿಂತ ಕೆಟ್ಟ ನ್ಯೂಸ್ ಗಳೇ ಜಾಸ್ತಿ ಇದಾವೆ ಅಂತ ಹೇಳ್ಬೋದು. ಸೊ ಮೊದಲನೇ ಬ್ಯಾಡ್ ನ್ಯೂಸ್ ಅನ್ನ ನಾವು ನೋಡೋದಾದ್ರೆ ನೋಡ್ಬೋದು, ಫೆಡ್ಸ್ ಕಷ್ಕರಿ ಸೇಸ್ ಸ್ಟ್ರೆಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಬಿಂಗ್ಸ್ ದ US ಕ್ಲೋಸರ್ ಟು ರಿಸೆಷನ್ 8 hours ಆಗೋ. ಅಂದ್ರೆ ಇವತ್ತಿನ ನ್ಯೂಸ್ ಇದು ಹಳೇದೇನಲ್ಲ. ಆಬ್ವಿಯಸ್ಲಿ ಇದನ್ನ ನಾವೀಗಾಗ್ಲೇ ನೋಡಿದೀವಿ ಕೂಡ, ತಿಳ್ಕೊಂಡಿದೀವಿ ಕೂಡ. ನಾನು SVB ಕ್ರೈಸಿಸ್ ಬಗ್ಗೆ ವಿಡಿಯೋ ಮಾಡಿದಾಗ ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಆಬ್ವಿಯಸ್ಲಿ ನಾವು ಇಂತಹ ಕ್ರೈಸಿಸ್ ಬಂದಿದೆ ಅಂತಂದ್ರೆ ಈಗಾಗ್ಲೇ ನಾವು ರಿಸೆಷನ್ ನ ಭಯದಲ್ಲಿದ್ದೀವಿ. ಅಂತ ಸಮಯದಲ್ಲಿ ಬ್ಯಾಂಕಿಂಗ್ ಕ್ರೈಸಿಸ್ ಬಂತು ಅಂದ್ರೆ ಡೆಫಿನೆಟ್ಲಿ ನಾವು ರಿಸೆಷನ್ ಕಡೆ ಇನ್ನು ಒಂದು ಹೆಜ್ಜೆನ ಮುಂದೆ ಇಟ್ಟಂಗೆ ಅಂತ ನಾನು ಈಗಾಗ್ಲೇ ಅದರಲ್ಲಿ ಹೇಳಿದ್ದೆ ಕೂಡ. ಸೊ ಈಗ ಫೆಡರಲ್ ರಿಸರ್ವ್ ನ ಮೆಂಬರ್ ಅವರು ಕೂಡ ಇದೇ ರೀತಿಯ ಒಪಿನಿಯನ್ ಅನ್ನ ಹೇಳ್ತಿದ್ದಾರೆ, ಅದನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ಸೇಮ್ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಕೂಡ ನೋಡ್ಬೋದು, ಫೆಡ್ಸ್ ಕಾಶ್ಕರಿ ಬ್ಯಾಂಕಿಂಗ್ ಸ್ಟ್ರೆಸ್ ಬ್ರಿಂಗ್ಸ್ US ಕ್ಲೋಸರ್ ಟು ರಿಸೆಷನ್. ಹಾಗೆ ರಿಸೆಷನ್ ಬಂದೇ ಬಿಡ್ತು ಅಥವಾ ಬರಲ್ಲ ಅಂತ ಏನಲ್ಲ, ಎರಡು ಚಾನ್ಸಸ್ ಇದೆ ಈಗ್ಲೂ ಕೂಡ. ಆದ್ರೆ ಅಮೆರಿಕ ಈ ಕ್ರೈಸಿಸ್ ಇಂದ ಎಷ್ಟು ಬೇಗ ಆಚೆ ಬರುತ್ತೋ ಡೆಫಿನೆಟ್ಲಿ ಅಷ್ಟು ಕೂಡ ಒಳ್ಳೇದು ಅಮೆರಿಕನ್ ಮಾರ್ಕೆಟ್ ಗೆ ಕೂಡ, ಹಾಗೆ ಗ್ಲೋಬಲ್ ಮಾರ್ಕೆಟ್ ಗೆ ಕೂಡ. ಹಾಗಂತ ಮಾರ್ಕೆಟ್ ಏನು ಜೀರೋ ಅಂತೂ ಆಗೋದಿಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ಅಥವಾ 6 ತಿಂಗಳು ಆಗ್ಬೋದು ಅಥವಾ 1 ವರ್ಷ ಆಗ್ಬೋದು ರಿಕವರಿ ಮಾಡ್ಲಿಕ್ಕೆ. ಆಬ್ವಿಯಸ್ಲಿ ಅಂತ ಸಮಯದಲ್ಲಿ ಪ್ರೆಷರ್ ಅಲ್ಲಿರುತ್ತೆ, ಅದರ ನಂತರ ಆಬ್ವಿಯಸ್ಲಿ ರಿಕವರ್ ಮಾಡೇ ಮಾಡುತ್ತೆ, ಅದು ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದ ಮಾರ್ಕೆಟ್. ಹಾಗೆ ನೆಕ್ಸ್ಟ್ ಬ್ಯಾಡ್ ನ್ಯೂಸ್ ಅನ್ನ ನಾವು ನೋಡೋದಾದ್ರೆ ನೀವಿಲ್ಲಿ ನೋಡ್ಬೋದು, ಸ್ಮಾಲ್ US ಬ್ಯಾಂಕ್ ಸಿ ರೆಕಾರ್ಡ್ ಡ್ರಾಪ್ ಇನ್ ಡೆಪಾಸಿಟ್ಸ್ ಆಫ್ಟರ್ SVB ಕೊಲಾಪ್ಸ್. ಆಬ್ವಿಯಸ್ಲಿ ಒಂದು ದೊಡ್ಡ ಬ್ಯಾಂಕ್ ಕೊಲಾಪ್ಸ್ ಆಯ್ತು ಅಂತಂದಾಗ ಅದರ ಗ್ರೇಟ್ ಇಂಪ್ಯಾಕ್ಟ್ ಆಗೋದು ಸಣ್ಣ ಬ್ಯಾಂಕ್ ಗಳ ಮೇಲೆ. ಯಾಕಂದ್ರೆ ದೊಡ್ಡ ಬ್ಯಾಂಕ್ ಗಳು ಹೇಗೋ ಸರ್ವೈವ್ ಆಗ್ಬಿಡ್ತವೆ, ಸಣ್ಣ ಬ್ಯಾಂಕ್ ಗಳು ಇಂಥ ಸಮಯದಲ್ಲಿ ಬ್ಯಾಂಕ್ ಕ್ರಪ್ಟ್ ಕೂಡ ಆಗ್ತವೆ, ಜೊತೆಗೆ ಮುಚ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ಈಗ ಆಗ್ತಾ ಇದೆ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಇಂಥ ಸಮಯದಲ್ಲಿ ಜನ ಬ್ಯಾಂಕ್ ಅಲ್ಲಿ ಹಣ ಇಡೋದಕ್ಕೆ ಭಯ ಪಡೋ ಅಂತ ಸಿಚುಯೇಷನ್ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ಡೆಪಾಸಿಟ್ ಅನ್ನ ವಾಪಸ್ ತಗೊಳ್ಳೋ ಅಂತ ಪ್ರಯತ್ನ ಮಾಡ್ತಾರೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಈ ಕ್ರೈಸಿಸ್ ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಸೊ ಇದು ಒಂದು ಕೂಡ ಬ್ಯಾಡ್ ನ್ಯೂಸ್. ಹಾಗೆ ನೆಕ್ಸ್ಟ್ ನ್ಯೂಸ್ ಅನ್ನ ನಾವು ನೋಡೋದಾದ್ರೆ, ಪುಟಿನ್ ಸೇಸ್ ಮಾಸ್ಕೋ ಟು ಪ್ಲೇಸ್ ನ್ಯೂಕ್ಲಿಯರ್ ವೆಪನ್ಸ್ ಆನ್ ಬೆಲಾರಸ್, US ರಿಯಾಕ್ಟ್ಸ್ ಕಾಶಿಯಸ್ಲಿ. ಇದು ಹೇಗಿದೆ ಅಂತಂದ್ರೆ ಸುಮ್ನೆ ಇರೋರ್ನ ಕೆಣಕಿ ಸಮಸ್ಯೆ ತಂದ್ಕೊಳ್ಳೋ ತರ ಆಗ್ಬಿಟ್ಟಿದೆ ರಷ್ಯಾ ಯುಕ್ರೇನ್ ಯುದ್ಧ. ಆಬ್ವಿಯಸ್ಲಿ ಯುದ್ಧನ ರಷ್ಯಾ ಯುಕ್ರೇನ್ ಮಾಡ್ತಾ ಇದಾವೆ, ಆದ್ರೆ ಅದಕ್ಕೆ ಹಿಂದೆ ನಿಂತ್ಕೊಂಡು ತುಪ್ಪ ಸುರಿತಾ ಇರೋರು ಯುರೋಪಿಯನ್ ಕಂಟ್ರೀಸ್ ಹಾಗೂ ಅಮೆರಿಕ. ಆಬ್ವಿಯಸ್ಲಿ ಪುಟಿನ್ಗೂ ಕೂಡ ಪ್ರೆಷರ್ ಇದ್ದೇ ಇರುತ್ತೆ ಬೇಗನ ಯುದ್ಧ ಮುಗಿಸ್ಬೇಕು ಅಂತ. ಹಾಗೆ ಇವರು ಇನ್ನು ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಾನೆ ಹೋಗ್ತಾ ಇರೋದನ್ನ ನೋಡಿ ಅವರು ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ತಗೊಳ್ಬೇಕಾಗಿರುವಂತ ಪ್ರೆಷರ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಈ ತರದ ಬ್ಲಂಡರ್ಸ್ ಕೂಡ ಆಚೆ ಬರುವಂತ ಸಾಧ್ಯತೆ ಇದೆ. ಆಬ್ವಿಯಸ್ಲಿ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ವೆಪನ್ ಅನ್ನ ಬಳಸಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ ಕೂಡ. ಸೊ ಸಾಧ್ಯವಾದಷ್ಟು ಇಂತಹ ಪರಿಸ್ಥಿತಿಯನ್ನ ಶಾಂತಿಯುತವಾಗಿ ಪರಿಹರಿಸಿಕೊಳ್ಳೋದು ಪ್ರಪಂಚಕ್ಕೆ ಕೂಡ ಒಳ್ಳೆಯದು. ಇದನ್ನ ಎರಡು ದೇಶಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಅವ್ರು ಯಾರು ಅರ್ಥ ಮಾಡ್ಕೊಳ್ಳೋ ಅಂತ ಪ್ರಯತ್ನದಲ್ಲಿಲ್ಲ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ಮಾರ್ಕೆಟ್ಗೆ ಒಂದು ದೊಡ್ಡ ಥ್ರೆಟ್ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅಣು ಯುದ್ಧ ಸಂಭವಿಸದೆ ಇರೋ ತರ ನೋಡ್ಕೊಳ್ಳೋದು ಎಲ್ರಿಗೂ ಕೂಡ ಒಳ್ಳೆಯದು. ಸೊ ಇದು ಕೂಡ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ನಮ್ಗೆ ಇವತ್ತು ಮಾರ್ಕೆಟ್ ಅಲ್ಲಿ ಗುಡ್ ನ್ಯೂಸ್ಗಿಂತ ಬ್ಯಾಡ್ ನ್ಯೂಸ್ ಗಳೇ ಜಾಸ್ತಿ ಇತ್ತು. ಹಾಗಾಗಿನೆ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದ ಅಂತ ಮಾರ್ಕೆಟ್ ಮಧ್ಯಾಹ್ನದ ನಂತರ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಡೌನ್ ಫಾಲ್ ಅಲ್ಲಿ ಎಂಡಿಂಗ್ ಆಗಿದೆ. ಸೊ ಆಸ್ ಯೂಶುವಲ್ ಸೇಮ್ ಡೈಲಾಗ್, ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ, ಪೇಷನ್ಸ್ ಇಂದ ಕಾಯಿರಿ, ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಆದ್ರೆ ರಿಕವರಿ ಆಗ್ಲಿಕ್ಕೆ ಸಮಯ ತಗೊಳ್ಬಹುದು. ಆ ಸಮಯ ಎಷ್ಟು ಅಂತ ಯಾರಿಗೂ ಗೊತ್ತಿಲ್ಲ, ನನಗಂತೂ ಖಂಡಿತ ಗೊತ್ತಿಲ್ಲ. 1 ತಿಂಗಳು ತಗೊಳ್ಬಹುದು, 2 ತಿಂಗಳು ತಗೊಳ್ಬಹುದು, 6 ತಿಂಗಳು ತಗೊಳ್ಬಹುದು, ಅಥವಾ 1 ವರ್ಷ ಕೂಡ ತಗೊಳ್ಬಹುದು. ಬಟ್ ಮಾರ್ಕೆಟ್ ಖಂಡಿತ ಮೇಲೆ ಬರುತ್ತೆ ಅನ್ನೋದು ಫಿಕ್ಸ್ ಆಗಿರುವಂತ ರೂಲ್ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಾನು ಬೇಕಾದ್ರೆ ಅಶ್ಯೂರೆನ್ಸ್ ಅನ್ನ ಕೊಡ್ಬೋದು, ಮಾರ್ಕೆಟ್ ಇವತ್ತಲ್ಲ ನಾಳೆ ರಿಕವರಿ ಮಾಡುತ್ತೆ ಅಂತ. ಆದ್ರೆ ಅದಕ್ಕೆ ತಗೊಳ್ಳೋ ಸಮಯದ ಬಗ್ಗೆ ಡೆಫಿನೆಟ್ಲಿ ನನಗೂ ಕೂಡ ಐಡಿಯಾ ಇಲ್ಲ, ಯಾಕಂದ್ರೆ ಅದನ್ನ ಯಾರು ಕೂಡ ಊಹಿಸ್ಲಿಕ್ಕೆ ಆಗೋದಿಲ್ಲ. ಸೊ ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.